ಎಲ್ಲ ಭಾಷೆಗೂ ಗೌರವ ಕೊಡೋದು ಗೊತ್ತು ನಮ್ಮ ಭಾಷೆಗಾಗ್ಲಿ ಇಲ್ಲ ನಮ್ಮ ರಾಜ್ಯಕ್ಕಾಗಲಿ ಏನಾನ ಆಗ್ತಾ ಇದೆ ಅನ್ನೋ ಎತ್ತೋದು ಗೊತ್ತು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಾನು ನಿಮ್ಮ ತೇಜಸ್ ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಬಂದು ಫಾಲೋ ಮಾಡ್ಬೋದು ಏನಾದ್ರು ಸಜೆಷನ್ಸ್ ಇದ್ರೆ ಕೊಡ್ಬೋದು ಇವತ್ತು ಮ್ಯಾಟ್ರಿಕ್ ಡೈರೆಕ್ಟಾಗಿ ಬರೋದಾದ್ರೆ ನೋಡಿರ್ಬೋದು ನಿನ್ನೆಯಿಂದ ಒಂದು ವಿಡಿಯೋ ತುಂಬ ವೈರಲ್ ಆಗಿ ಟ್ರೋಲ್ ಪೇಜ್ಗಳಲ್ಲೇ ಹರಿದಾಡ್ತಾ ಇದೆ ಏನೋ ಮರಾಠಿಗಳು ಮಹಾರಾಷ್ಟ್ರದವರು ಶಿವಸೇನೆಯವರು ನಮ್ಮ ಕನ್ನಡ ಧ್ವಜ ಕನ್ನಡ ಬಾವುಟವನ್ನು ಸುಡ್ತಾ ಇರೋದು ಇದಕ್ಕೆ ಕಾರಣ ಏನು ಅವ್ರಿಗೆ ನಮ್ಮ ಕರ್ನಾಟಕದಲ್ಲಿರೋ ಬೆಳಗಾವಿ ನಿಪ್ಪಾಣಿ ಕಾರವಾರ ಮಹಾರಾಷ್ಟ್ರಕ್ಕೆ ಬೇಕಂತೆ ಅದು ಏನಕ್ಕೆ ಬೇಕು ಅವ್ರಿಗೆ ಅಲ್ಲಿ ಮರಾಠಿ ಮಾತಾಡಿದಾರಂತೆ ಯಾಕೆ ಮಹಾರಾಷ್ಟ್ರದಲ್ಲಿ ಕನ್ನಡ ಮಾತಾಡೋರಿಲ್ವಾ ಅದನ್ನೆಲ್ಲ ಕರ್ನಾಟಕಕ್ಕೆ ಬಿಟ್ಕೊಡ್ತೀರಾ ಆ ಜಾಗಗಳನ್ನೆಲ್ಲ ಕಂಪ್ಲೀಟ್ ಕರ್ನಾಟಕಕ್ಕೆ ಬಿಟ್ಕೊಡ್ತೀರಾ ನಮಗೂ ಶಿವಾಜಿ ಮಹಾರಾಜರ ಮೇಲೆ ಒಂದು ಗೌರವ ಇದೆ ಶಿವಸೇನೆ ಮೇಲೆ ಎಷ್ಟೋ ವರ್ಷಗಳಿಂದ ಒಂದು ಅಭಿಮಾನ ಇತ್ತು ಒಬ್ಬ ಹಿಂದೂ ಆಗಿ ಶಿವಾಜಿ ಮಹಾರಾಜರು ನಾನು ಗೌರವಿಸ್ತೀನಿ ಆದರೆ ಇದೇನಿದು ಇಷ್ಟೆಲ್ಲ ಆದ್ರೂ ಇವ್ರ ಮಕ್ಕಕ್ಕೆ ಮಸಿ ಬಳಿಯೋದು ತಪ್ಪು ಮತ್ತು ಇವ್ರನ್ನ ಅಪೋಸ್ ಮಾಡೋ ತಪ್ಪು ಇವ್ರ ಮಕ್ಕಕ್ಕೆ ಮಸಿ ಬಳಸ್ಬಿಟ್ರೆ ಅಟೆಂಪ್ಟು ಮರ್ಡರ್ ಕೇಸಲ್ಲಿ ಅರೆಸ್ಟ್ ಮಾಡಿಬಿಡ್ತಾರೆ ಇನ್ನೇನು ಬಾಸ್ ಮಕ್ಕಕ್ಕೆ ಮಸಿ ಬಳಿದಿರಾ ಇನ್ನೇನು ನಿಮ್ಗೆ ಕುರ್ಕೊಬಂದು ಹಾರ ಹಾಕಿ ಕಡ್ಡಿ ಎಣಿಸಿ ಪೂಜೆ ಮಾಡಿ ಕಳಿಸ್ಬೇಕಿತ್ತ ಸನ್ಮಾನ ಸನ್ಮಾನ ಮಾಡಿ ಕಳಿಸ್ಬಿಡ್ಬೇಕಾಯ್ತು ಇವ್ರನ್ನ ಮಕ್ಕಕ್ಕೆ ಮಸಿ ಬಳದ್ರೆ ತಪ್ಪಂತೆ ಇವರು ಧ್ವಜ ಸುಟ್ಟರೂ ತಪ್ಪಲ್ಲ ಏನು ಬಾಸ್ ಏನು ಬೆಳಗಾವಿ ನಿಪ್ಪಾಣಿ ಕಾರವಾರ ತಗೊಂಡು ಏನು ಮಾಡ್ತೀರಾ ನೀವು ಅದು ಎಷ್ಟೋ ವರ್ಷಗಳಿಂದ ಕರ್ನಾಟಕದ ಜೊತೆ ಇದೆ ತಾನೆ ಯಾಕೆ ಅಲ್ಲಿ ಬೀರೆ ಮರಾಠಿ ಮಾತಾಡೋರು ಮಾತ್ರ ಇರೋದ ಕನ್ನಡ ಮಾತಾಡೋರು ಇಲ್ವಾ ಅಥವಾ ನಿಮ್ಮ ಮಹಾರಾಷ್ಟ್ರದಲ್ಲಿ ಕನ್ನಡ ಮಾತಾಡೋರಿಲ್ವಾ ಅದನ್ನೆಲ್ಲ ಬಿಟ್ಕೊಡ್ತೀರಾ ನನಗೆ ಈ ಪ್ರಶ್ನೆಗೆ ಉತ್ತರ ಬೇಕು ಅಥವಾ ನೀವೇನಾದರೂ ಮಹಾರಾಷ್ಟ್ರ ಗೌರ್ಮೆಂಟ್ ಅವರು ಈ ಥರ ಒಂದು ಇನ್ಸಿಡೆಂಟ್ ಸ್ಟಾರ್ಟ್ ಮಾಡಿಬಿಟ್ರೆ ಇದನ್ನು ನಿಕ್ಕೊಂಡು ಮುಂಚೆ ಇದನ್ನು ಮುಂದೆ ಇದನ್ನು ವೋಟ್ ಆಗಿ ಯೂಸ್ ಮಾಡ್ಕೊಬೋದು ಅಂದ್ಕೊಂಡಿದ್ದೀರಾ ನಮ್ಮ ಕನ್ನಡ ಪರ ಹೋರಾಟಗಾರರು ಹೋಗಿ ಅವ್ರ ಮಗ ಮಸಿ ಬಳಿದಿದ್ದಾರೆ ನೆನ್ನೆ ತಪ್ಪಾ ಧ್ವಜ ಸುಟ್ಟ್ರೆ ತಪ್ಪಲ್ವಾ ಅವ್ರನ್ನ ಕೊಲೆ ಕೇಸಲ್ಲಿ ಅದು ಏನು ಅಟೆಂಪ್ಟು ಮರ್ಡರ್ ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ ಬೇರೆ ಯಾರೋ ಅಲ್ಲ ಬೆಳಗಾವಿ ಪೊಲೀಸ್ ಸ್ಟೇಷನ್ ಅವರೇ ಬೇರೆ ಯಾರೋ ಅಲ್ಲ ಮಹಾರಾಷ್ಟ್ರನಲ್ಲ ಅರೆಸ್ಟ್ ಮಾಡಿಲ್ಲ ಬೆಳಗಾವಿ ಪೊಲೀಸ್ ಸ್ಟೇಷನ್ನಲ್ಲೇ ಅರೆಸ್ಟ್ ಮಾಡಿರೋದು ನಮ್ಮ ಜನ ಈಗಿದ್ರೆ ಒಂಚೂರಾದರೂ ದೇಶಾಭಿಮಾನ ಭಾಷಾಭಿಮಾನ ಇರಬೇಕು ಇವರು ಇಲ್ಲಿ ಕಿತ್ಲಾಡ್ತಾ ಇದ್ದಾರಲ್ಲ ಈ ಬಾರ್ಡ್ರ್ ನಂದು ಆ ಬಾರ್ಡರ್ ನಂದು ಈ ಜಿಲ್ಲೆ ನಂದು ಆ ಜಿಲ್ಲೆ ನಿಂದು ಅಂತ ಇದನ್ನೇ ಅವ್ರು ಬಾರ್ಡ್ರಲ್ಲಿ ಕಿತ್ಲಾಡ್ಲಿ ಪಿ ಓ ಕೆ ಇದೆ ಸಿ ಓ ಕೆ ಇದೆ ಓ ಕಿತ್ಲಾಡ್ಲಿ ಅಲ್ಲಿ ನಮ್ಮ ಕಾಶ್ಮೀರ ನಮ್ಗೆ ವಾಪಸ್ಸು ಸಿಗುತ್ತೆ ಅದನ್ನ ಬಿಟ್ಬಿಟ್ಟು ಇಲ್ಲಿ ಮಾತಾಡ್ತಾರೆ ಏನೋ ಈ ವಿಷಯ ಇಲ್ಲೇ ನಿಲ್ಬಾರ್ದು ಇದನ್ನು ಸೀರಿಯಸ್ ಆಗಿ ಇದ್ರ ಬಗ್ಗೆ ಒಂದು ಆ್ಯಕ್ಷನ್ ತಗೋಬೇಕು ಅದು ಯಾರು ಧ್ವಜ ಸುತ್ತಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ರಿ ಹೋಗಿ ಈ ಥರ ತಪ್ಪು ಮಾಡಿದ್ರ ಮಕ್ಕ ಬ ಬಸಿ ಬಳಿದ್ರೆ ಇನ್ನೇನು ಮಾಡಬೇಕು ಕರ್ಕೊಂಬಂದು ಸನ್ಮಾನ ಮಾಡ್ಬೇಕಿತ್ತಾ ಅಂಥವ್ರನ್ನ ಅಟೆಂಪ್ಟು ಮರ್ಡ್ರ್ ಪ್ಲೇಸಲ್ಲಿ ಏನು ರೋಬೋಟ್ ಅವ್ರು ಕೈಕಾಲು ಮುರ್ದ್ಬಿಟ್ಟು ಮರ್ಡರ್ ಅಟೆಂಪ್ಟು ಹಾಕಕ್ಕೆ ಹಾಕೋಕ್ಕೆ ಅಟೆಂಪ್ಟು ಮರ್ಡ್ರ್ ಪ್ಲೇಸಲ್ಲಿ ಹಾಕಿದ್ದೀರಾ ತಪ್ಪಲ್ವಾ ಅದು ತಪ್ಪಲ್ವಾ ಇದೇ ಹೋಗಿ ಕಾಶ್ಮೀರಲ್ಲಿ ಅಷ್ಟು ಯೋಧರು ಸಾಯ್ತಾ ಇದ್ದಾರೆ ಈ ಕಡೆ ಇದು ಸಿ ಓಕೆ ಚೈನಾ ಆಕ್ರಮಿತ ಕಾಶ್ಮೀರ ಅಷ್ಟು ಜನ ಯೋಧರು ಸಾಯ್ತಾ ಇದ್ದಾರೆ ಅಲ್ಲಿ ಏನು ಗನ್ನಲ್ಲಿ ಅಟ್ಯಾಕ್ ಮಾಡೋದಾಗ ಕಲ್ಲಲ್ಲೇ ಓಡ್ದು ಸಾಯಿಸ್ತಾ ಇದ್ದಾರೆ ನಮ್ಮವ್ರೇನು ಸುಮ್ಮನೆ ಇಲ್ಲ ಸರಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ ಅಲ್ಲೋ ಕಿತ್ಲಾಡಲಿ ನಮಗೆ ಬೇಕಿದ್ದು ನೀವ್ಯಾಕೆ ಬರ್ತಾಯಿದ್ದೀವಿ ಹೋಗಿ ಅವ್ರ ಬಾವುಟಂದು ಸುಟ್ಟಾಕ್ಲಿ ನೋಡೋಣ ದೇಶಕ್ಕೆ ಏನಾದ್ರು ಒಂಚೂರು ಆದರೆ ಯೂಸ್ ಆಗುತ್ತೆ ಅದನ್ನು ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಏನೋ ನಮ್ಮ ಬಾವುಟಂದು ಸುಟ್ಬಿಡ್ತಾರಂತೆ ಅವೆಲ್ಲ ಬಿಡ್ರಿ ಇರೋರು ಅವ್ರು ಇರೋ ಜಾಗಕ್ಕನ ಒಂಚೂರು ಮರ್ಯಾದೆ ಕೊಡ್ಬೇಕು ಇವಾಗ ಕರ್ನಾಟಕದಲ್ಲಿ ತಾನೇ ಇದೆ ಬೆಳಗಾವಿ ಅದಕ್ಕಾನ ಒಂಚೂರು ಮರ್ಯಾದೆ ಕೊಡ್ದಿರಾ ಕನ್ನಡದವ್ರು ಏನು ಕಿತ್ಕೊಳ್ಳೋಕಾಗಲ್ಲ ನಾವ್ ಏನೋ ಮಾಡ್ಕೊಂತೀರಿ ಅಂತ ಹೋದ್ರೆ ನಮ್ಗೂ ಗೊತ್ತು ಎಲ್ಲೇನಿಕ್ಬೇಕು ಎಲ್ಲೇನು ಮಾಡ್ಬೇಕು ಅಂತ ಎಲ್ಲಾ ಭಾಷೆಗೂ ಗೌರವ ಕೊಡೋದು ಗೊತ್ತು ನಮ್ಮ ಭಾಷೆಗಾಗ್ಲಿ ಇಲ್ಲ ನಮ್ಮ ರಾಜ್ಯಕ್ಕಾಗ್ಲಿ ಆಗ್ತಾ ಇದೆ ಅನ್ನೋ ಧ್ವನಿ ಎತ್ತೋದು ಗೊತ್ತು ಇದು ನಿಂಗೆ ಬಿಟ್ರೆ ಈಗ ಬೆಳಗಾವಿ ಅಲ್ಲಿ ಮರಾಠಿ ಮಾತಾಡಿದಾರೆ ಬೆಳಗಾವಿ ನಿನ್ನದು ಮಹಾರಾಷ್ಟ್ರ ಕರ್ಕೊಂಡು ಹೋದ್ರು ಅಂದರೆ ಕರ್ಕೊಂಡು ಹೋಗ್ತಾರೆ ಹೋರಾಟ ನಡೀತಾ ಇದೆ ಆಮೇಲೆ ಬೆಂಗಳೂರಿಗೆ ಬರ್ತಾರೆ ಇಲ್ಲೂ ಹಿಂದಿ ಮಾತಾಡೋರು ಇದ್ದಾರೆ ಅಂತ ಇದನ್ನು ನಾರ್ತ್ ಈಸ್ಟ್ ಸ್ಟೇಟ್ ಮಾಡ್ಕೊತಾರೆ ಅವ ಏನು ಮಾಡ್ತೀರಾ ಏನು ಮಾಡ್ತೀರಾ ಅವಾಗ ಅದಕ್ಕೆ ಹೇಳೋದು ಫಸ್ಟು ನಮ್ಮ ಭಾಷೆಗೆ ಪ್ರಾಮುಖ್ಯತೆ ಕೊಡಿ ಅಂತ ಇದನ್ನು ಬಿಟ್ಬಿಟ್ಟು ಮಹಾರಾ ಏನು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ಅಂತೆ ಯ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡೋರಲ್ಲ ಅದಕ್ಕೆ ಎಷ್ಟು ಫಂಡ್ ಬರುತ್ತೆ ಇದಕ್ಕೆಷ್ಟು ಫಂಡ್ ಬಿಡುತ್ತೆ ಗೌರ್ಮೆಂಟ್ ಫಂಡ್ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು ನಾನು ಏಕೆ ನಮ್ಮವ್ರಿಗೂ ಇದನ್ನ ಎಲೆಕ್ಷನ್ ಗಿಮಿಕ್ಗೆ ಯೂಸ್ ಮಾಡ್ಕೋಬೇಕು ಅಂತಾನೆ ಅದರಲ್ಲೂ ನಮ್ಮ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳಿದೆ ಏನೋ ಟ್ರೋಲ್ ಪೇಜ್ಗಳನ್ನ ಬೈಕೊಂಡು ಕೂತ್ಕೊಂಡು ಅದಕ್ಕೆ ಟ್ರೋಲ್ ಪೇಜಿನ ಬೈಯಾಕೆ ಅಂತಲೇ ಲೈವ್ ಅದೇ ಇವಾಗ ಇದೆಲ್ಲ ವಿಷಯ ಅಲ್ವಾ ಅವ್ರಿಗೆ ಇದನ್ನೆಲ್ಲ ನೋಡ್ಸೋಕ್ಕಾಗಲ್ವಾ ಇದ್ರ ಬಗ್ಗೆ ಟ್ರೋಲ್ ಪೇಜ್ಗಳಿಂದಲೇ ಜನಕ್ಕೆ ಗೊತ್ತಾಗ್ತಾ ಇರೋದು ನ್ಯೂಸ್ ಚಾನಲ್ಗಳಲ್ಲಿ ಎಷ್ಟು ಅಮ್ಮ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಐದು ನಿಮಿಷ ನ್ಯೂಸ್ ನೋಡ್ಸ್ಬಿಟ್ಟು ದೊಡ್ಡದು ಇದ್ರ ಬಗ್ಗೆ ನೋಡ್ಸೋಕ್ಕಾಗಲ್ಲ ಇನ್ಯಾರೋ ಬಸ್ರಿ ಆದರೂ ಇನ್ಯಾರಿಗೋ ಮಗು ಆಯಿತು ಇನ್ಯಾರೋ ಸತ್ರು ಜನಕ್ಕೆ ಏನು ರೀಚ್ ಆಗಬೇಕು ಯಾವ ಮ್ಯಾಟ್ರ್ ರೀಚ್ ಆಗ್ಬೇಕು ಅದು ರೀಚ್ ಆಗ್ತಾ ಇಲ್ಲ ಇಂಥದ್ದು ಇಕ್ಕೊಂಡು ಏನು ಮಾಡೋಕ್ಕಾಗಲ್ಲ ಅನ್ನೋದಿದೆ ನೋಡಿ ಅದು ರೀಚ್ ಆಗ್ತಾ ಇದೆ ಅದರಲ್ಲಿ ಬಂದು ಟ್ರೋಲ್ ಪೇಜ್ಗಳ್ ಬೈಕೊಂಡು ಕೂತ್ಕೊಂತಾರೆ ಇವಾಗ ಟ್ರೋಲ್ ಪೇಜ್ಗಳಿಲ್ಲ ಅಂದರೆ ಈ ಮ್ಯಾಟ್ರ್ ಇದು ಆಗ್ತಾ ಇರಲಿಲ್ಲ ಅಲ್ಲೇ ತಂಡಗಾಗ್ಬಿಟ್ಟಿರೋದು ಅವರು ಯಾರೋ ಎಮ್ ಇ ಎಸ್ ಸಂಘಟನೆ ಮುಖ್ಯಸ್ಥಂತೆ ಅವ್ರ ಮಕ್ಕಕ್ಕೆ ಬಸ್ತಿ ಬಳ್ದಿದ್ದಾರೆ ಇದು ತಪ್ಪಲ್ವಾ ಅಂದ್ರೆ ಅವ್ರ ಮಕ್ಕಗೆ ಮಸಿ ಬಳ್ದಿರೋದು ತಪ್ಪಲ್ಲ ಅವ್ರ ಮಖಗ್ ಮಸಿ ಬೆಳೆದವ್ರು ಕರ್ಕೊಂಡೋಗಿ ಕೊಲೆ ಕೇಸಲ್ಲಿ ಅದು ಅಟೆಂಪ್ಟ್ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಮಾಡಿರೋ ತಪ್ಪಲ್ವಾ ಹಾಂ ಅಟೆಂಪ್ಟು ಮರ್ಡರ್ ಕೇಸ್ ಮುಖಕ್ಕೆ ಮಸಿ ಬಳ್ತವ್ರಿಗೆ ಈ ಥರ ಆದರೆ ನಮ್ಮ ರಾಜ್ಯ ನಮ್ಮ ಕನ್ನಡನ ಆಮೇಲೆ ದುರ್ಬೀನ್ ಹಾಕ್ಕೊಂಡು ಹುಡುಕ್ಬೇಕಾಗುತ್ತೆ ಕನ್ನಡ ಅನ್ನೋದು ಒಂದು ಭಾಷೆ ಇತ್ತ ಅಂತ ಕೇಳಬೇಕಾಗುತ್ತೆ ಆಮೇಲೆ ನಾವೇ ಕನ್ನಡ ಮರೆತು ಬಿಡ್ತೀವಿ ಆ ರೇಂಜಿಗೆ ಬಂದ್ಬಿಡುತ್ತೆ ಮಹಾರಾಷ್ಟ್ರಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಸೇರಿಸ್ಬಿಡಿ ಬೆಂಗಳೂರು ಎತ್ಕೊಂಡು ಕೊಟ್ಬಿಡಿ ಇಷ್ಟೆಲ್ಲ ಆಗ್ತಾಯಿದೆ ಇಷ್ಟು ವರ್ಷಗಳಿಂದ ಆಗ್ತಾ ಇದೆ ಸಾಲ್ವ್ ಮಾಡೋಕ್ಕಾಗಿಲ್ಲ ಇನ್ನೂ ಇದನ್ನು ಇದ್ರ ಬಗ್ಗೆ ಈ ಮ್ಯಾಟ್ರು ಒಂದು ಕ್ಲಾರಿಫಿಕೇಶನ್ ಬರಲೇಬೇಕು ಇದು ಇಲ್ಲಿಗೆ ಕೊನೆ ಆಗಬೇಕು ಏನು ಅಂದ್ಕೊಂಡಿದ್ರೆ ಕರ್ನಾಟಕ ಧ್ವಜ ಸುಡ್ತಾ ಇದ್ದಾರೆ ನಾವು ನೋಡ್ಕೊಂಡು ಬೇರೆ ಇದು ಏನೋ ಎಲೆಕ್ಷನ್ ರಿಸಲ್ಟೋ ಅದು ಇದು ನೋಡ್ಕೊಂಡು ಕೂತಿದ್ದೀವಿ ಸೀರಿಯಸ್ ಆಗಿ ನೆರೆ ಸಂಜೆವರೆಗೂ ನ್ಯೂಸ್ ಚಾನಲ್ ಬಿರೆ ಎಲೆಕ್ಷನ್ ರಿಸಲ್ಟ್ ಅದು ಇದು ನ್ಯೂಸ್ ಚಾನಲ್ ಇದೇ ಬರ್ತಾ ಇದೆ ಆಮೇಲೆ ಇನ್ಸ್ಟಾಗ್ರಾಮ್ಗೆ ಹೋದ್ರೆ ಯಾವುದೋ ಟ್ರೋಲ್ ಪೇಜಲ್ಲಿ ನೋಡ್ತಾ ಇದ್ದೆ ಇದನ್ನು ಯಾಕೆ ಇದನ್ನು ಯೂಸ್ ಮಾಡೋಕ್ಕಾಗಲ್ವಾ ಹೇಳ್ಕೊಂಡು ಬಂದ್ಬಿಡ್ತಾರೆ ಕರ್ನಾಟಕದ ಹೆಮ್ಮೆಯ ನ್ಯೂಸ್ ಚಾನಲ್ಲು ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಎಲ್ಲ ಬ್ಯಾಡ್ದಿದ್ದ ವಿಷಯಗಳು ತಾನೆ ಇಂಥದ್ದು ಯಾವುದು ನೋಡಿಸಲ್ವಲ್ಲ ನಮ್ಮಲ್ಲೇ ಮೊದಲು ಇಲ್ಲ ಇಂಥದ್ದು ನೋಡ್ ಸಾಲು ಹೋಗ್ಬಿಟ್ಟು ನಮ್ಮಲ್ಲೇ ಮೊದಲು ಇದನ್ನ ನಾವು ಬಗೆಹರಿಸಿದಿರ್ಯಾವ್ದೋ ನೋಡಿಸಲ್ವಲ್ಲ ಇದು ಬಿಟ್ಬಿಟ್ಟು ಯಾವ್ದು ಬರ್ತಾರೆ ಸುಮ್ಮನೆ ಟ್ರೋಲ್ ಪೇಜಿನ ಬಯಕ್ಕೆ ಅಂತಲೇ ಒಂದು ಚಾನಲ್ ಲೈವ್ ಹೋಗಿತ್ತು ಅವ್ರು ಇನ್ನೆಂಥ ಬುದ್ಧಿವಂತರು ಇರಬೇಕು ನಾನು ಇಲ್ಲಿ ಯಾವುದೇ ನ್ಯೂಸ್ ಚಾನೆಲ್ಗಳನ್ನಾಗಲಿ ಅಥವಾ ಯಾವುದೋ ಒಂದು ವ್ಯಕ್ತಿನಾಗಲಿ ಎತ್ಕೊಂಡು ಆಗಿ ಮಾತಾಡ್ತಾ ಇಲ್ಲ ಒಬ್ಬ ಕನ್ನಡಿಗನಾಗಿ ಕರ್ನಾಟಕಕ್ಕಾಗಿರೋ ಅವಮಾನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದು ಮಾತಾಡೋ ಅಧಿಕಾರ ಪ್ರತಿಯೊಬ್ಬ ಕನ್ನಡಿಗನಿಗಿದೆ ಹೌದು ಶಿವಾಜಿ ಮಹಾರಾಜ ನಾವು ಮರ್ಯಾದೆ ಕೊಡ್ತೀವಿ ನಾವು ಗೌರವ ಕೊಡ್ತೀವಿ ಯಾಕೆ ಅವ್ರು ನಮ್ಮ ಹಿಂದುತ್ವವನ್ನು ಕಾಪಾಡೋರೆ ಒಂದು ಟೈಮಲ್ಲಿ ಹಿಂದುತ್ವ ಕಂಪ್ಲೀಟಾಗಿ ನಶಿಸೋಗೋ ಅನ್ನೋ ಟೈಮಲ್ಲಿ ಕಾಪಾಡಿದ್ದಾರೆ ಅವ್ರ ಬಗ್ಗೆ ಅವ್ರಿಗೆ ನಾವು ಮರ್ಯಾದೆ ಕೊಡ್ತೀವಿ ಗೌರವ ಕೊಡ್ತೀವಿ ಈ ಶಿವಸೇನೆ ಬಗ್ಗೆನೂ ಗೌರವ ಇತ್ತು ನಿನ್ನೆವರೆಗೂ ಗೌರವ ಇತ್ತು ಬಟ್ ಈಗ ಅದೇನೋ ಅದೇನು ಕಥೆನೋ ಸ್ವಾಮಿ ಇದ್ರ ಬಗ್ಗೆ ಯೋಚನೆ ಮಾಡಿ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ಯೋಚನೆ ಮಾಡಿ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದು ಒಂದೇ ಸೊಲ್ಯೂಷನ್ ಅಲ್ಲ ಇದನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು ನಮ್ಮ ಗೌರ್ಮೆಂಟ್ ಇವಾಗ ಹೋಗಿ ಅದನ್ನು ಸಾಲ್ವ್ ಮಾಡಬೇಕು ಮಾಡಲೇಬೇಕು ಇಲ್ಲ ಅಂದರೆ ಬರ್ತಾರೆ ಬೆಂಗಳೂರಿಗೆ ಬಂದ್ಬಿಟ್ಟು ಬೆಂಗಳೂರು ನಮ್ಮದು ಒಂಥರ ಕೊಟ್ಟು ಕಳಿಸ್ತಾ ಇರ್ಬೇಕು ಏನು ಮಾಡೋಕ್ಕಾಗುತ್ತೆ ಇವಾಗ ಇಷ್ಟಿಷ್ಟನ್ನೇ ಇಷ್ಟಿಷ್ಟೇ ಒಸ್ಕಾಗ್ತಾ ಇರಬೇಕು ಹೇಳ್ತಾರಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ನಾವು ಇಷ್ಟಿಷ್ಟಿಂದ ಬಿಟ್ಕೊಂಡು ಕೂತ್ಕೊಬಿಟ್ರೆ ಬಂದ್ಬಿಡ್ತಾರೆ ಕರ್ನಾಟಕ ಫುಲ್ಲಿ ನಮ್ಮ ತಾತನ ಆಸ್ತಿ ನಮ್ಮ ತಾತನ ನಾಸ್ತಿ ಎತ್ಕೊಂಡು ಹೋಗ್ತೀನಿ ಅಂತ ಬಿಟ್ಕೊಟ್ಬಿಟ್ಟು ಸುಮ್ಮನೆ ಕೂತ್ಕೋಬೇಕು ಯಾಕೆ ನಮ್ಮ ಕನ್ನಡಕ್ಕೆ ಸ್ವಾಭಿಮಾನ ಇಲ್ವಲ್ಲ ನಾವು ವಿಶಾಲ ಮನ್ಸು ಎಲ್ಲರೂ ಕರಿತೀವಿ ಬನ್ನಪ್ಪ ಬರ್ರಪ್ಪ ಬರ್ರಿ ನಮ್ಮ ಕರ್ನಾಟಕದ ಜಾಗ ಇದೆ ಬೆಂಗಳೂರಲ್ಲಿ ಜಾಗ ಇದೆ ಬಂದು ಬಂದು ಬನ್ನಿ ಇಲ್ಲಿ ಕುತ್ಕೊಳ್ಳಿ ಅಂತ ಅವರು ಬಂದು ನಮ್ಮ ತಲೆ ಮೇಲೆ ಡೈರೆಕ್ಟಾಗಿ ಕೂತ್ಕೊತಾರೆ ಇದು ಸಾಲ್ವ್ ಆಗಬೇಕು ಇದು ನನ್ನ ರಿಕ್ವೆಸ್ಟು ಇಲ್ಲ ಎಕ್ಸ್ಪೆಕ್ಟೇಷನ್ ಏನು ಬೇಕೋ ಅಂದ್ಕೊಳ್ಳಿ ಒಟ್ಟಿನಲ್ಲಿ ಒಬ್ಬ ಕನ್ನಡಿಗನಾಗಿ ಕೇಳೋ ಅಧಿಕಾರ ನನಗಿದೆ ಕೇಳ್ತಾ ಇದ್ದೀನಿ ಇದು ಸಾಲು ಆಗಬೇಕಷ್ಟೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಬಂದು ಫಾಲೋ ಮಾಡ್ಬೋದು ಏನಾದರೂ ಸಜೆಷನ್ಸ್ ಇದ್ರೆ ಕೊಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್